ಎರಡ್ ಮೂರು ತಿಂಗಳಲ್ಲೇ ಸಿಇಟಿ ಎಕ್ಸಾಮ್ಸ್ ಮುಗಿಯುತ್ತೆ. ಈ ನಮ್ಮ ಎಸ್ಎಲ್ಸಿ ಪಿಯುಸಿ ಎಕ್ಸಾಮ್ಸ್ ಎಲ್ಲ ಆದ ತಕ್ಷಣ ಹಾಗೆ ಮುಂದಿನ ಅಕಾಡೆಮಿಕ್ ಇಯರ್ ಗೆ ಇವ್ರನ್ನೆಲ್ಲ ತಗಬೇಕು ಅಂತ ಯೋಚನೆ ಮಾಡಿದೀವಿ. ಒಂದು ಆ ಟೀಚರ್ಸ್ ಫಿಲಪ್ ಆಗಲ್ಲ ನಮ್ಗೆ, ಅದಕ್ಕೋಸ್ಕರನೇ ಈ ಸಲ ಸಿ ಅಂಡ್ ಆರ್ ರೂಲ್ ಸಹಿತ ಒಂದು ಅಷ್ಟು ಬದಲಾವಣೆ ಮಾಡಿದೀವಿ. ನಮ್ಗೆ ಇಷ್ಟು ದಿನ ಏನಾಗಿತ್ತು ಅಂದ್ರೆ ಕೆಲವೇ ಕಾಂಬಿನೇಷನ್ಸ್ ನಲ್ಲಿ ಡಿಸೈನ್ಸ್ ಮಾಡಿರುವಂತವ್ರು, ಮ್ಯಾಥ್ಸ್ ಮಾಡಿರುವಂತವ್ರು ಮಾತ್ರ ನಾವು ತಗೊಂತಿದ್ವಿ. ಈ ಸರಿ ಇನ್ನೊಂದಷ್ಟು ಫ್ರೀ ಮಾಡಿ ಈ ತರ ಸೈನ್ಸ್ ಮತ್ತು ಇದನ್ನು ಓದಿ. ಇನ್ನು ಎಷ್ಟು ಮಟ್ಟಕ್ಕೆ ಹೋಗಿದೀವಿ ಅಂದ್ರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಬಿ ಎಡ್ ಮಾಡ್ಕೊಂಡು ಟಿ ಇ ಟಿ ಮಾಡ್ಕೊಂಡು ಸಿ ಇ ಟಿ ಮಾಡ್ಕೊಂಡು ಬರ್ಬೋದು ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದೀವಿ ನಾವು. ಈ ವರ್ಷ ನಾವು ಅನ್ಕೊಂಡಿದೀವಿ ಸುಮಾರು 15,000 ಪೋಸ್ಟ್ ಗಳನ್ನ ತಗೊಂಡ್ರೆ ಮೇಜರ್ ಶಾಲೆಗಳು ಅಕಾಡೆಮಿಕ್ ಪಾರ್ಟ್ ಅನ್ನ ಇಂಪ್ರೂವ್ ಮಾಡುವಂತದ್ರಲ್ಲಿ ನಾವು ಸಕ್ಸಸ್ ಆಗ್ತೀವಿ ಅಂತ ನಮ್ಗೆ ವಿಶ್ವಾಸ ಇದೆ. ಇನ್ ಎರಡ್ ಮೂರು ತಿಂಗಳಲ್ಲೇ ಸಿಇಟಿ ಎಕ್ಸಾಮ್ಸ್ ಮುಗಿಯುತ್ತೆ. ಈ ನಮ್ಮ ಎಸ್ಎಲ್ಸಿ ಪಿಯುಸಿ ಎಕ್ಸಾಮ್ಸ್ ಎಲ್ಲ ಆದ ತಕ್ಷಣ ಹಾಗೆ ಮುಂದಿನ ಅಕಾಡೆಮಿಕ್ ಇಯರ್ ಗೆ ಇವ್ರನ್ನೆಲ್ಲ ತಗಬೇಕು ಅಂತ ಯೋಚನೆ ಮಾಡಿದೀವಿ. ಒಂದು ಆ ಟೀಚರ್ಸ್ ಫಿಲಪ್ ಆಗಲ್ಲ ನಮ್ಗೆ, ಅದಕ್ಕೋಸ್ಕರನೇ ಈ ಸಲ ಸಿ ಅಂಡ್ ಆರ್ ರೂಲ್ ಸಹಿತ ಒಂದು ಅಷ್ಟು ಬದಲಾವಣೆ ಮಾಡಿದೀವಿ. ನಮ್ಗೆ ಇಷ್ಟು ದಿನ ಏನಾಗಿತ್ತು ಅಂದ್ರೆ ಕೆಲವೇ ಕಾಂಬಿನೇಷನ್ಸ್ ನಲ್ಲಿ ಡಿಸೈನ್ಸ್ ಮಾಡಿರುವಂತವ್ರು, ಮ್ಯಾಥ್ಸ್ ಮಾಡಿರುವಂತವ್ರು ಮಾತ್ರ ನಾವು ತಗೊಂತಿದ್ವಿ. ಈ ಸರಿ ಇನ್ನೊಂದಷ್ಟು ಫ್ರೀ ಮಾಡಿ ಈ ತರ ಸೈನ್ಸ್ ಮತ್ತು ಇದನ್ನು ಓದಿ. ಇನ್ನು ಎಷ್ಟು ಮಟ್ಟಕ್ಕೆ ಹೋಗಿದೀವಿ ಅಂದ್ರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಬಿ ಎಡ್ ಮಾಡ್ಕೊಂಡು ಟಿ ಇ ಟಿ ಮಾಡ್ಕೊಂಡು ಸಿ ಇ ಟಿ ಮಾಡ್ಕೊಂಡು ಬರ್ಬೋದು ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದೀವಿ ನಾವು. ಈ ವರ್ಷ ನಾವು ಅನ್ಕೊಂಡಿದೀವಿ ಸುಮಾರು 15,000 ಪೋಸ್ಟ್ ಗಳನ್ನ ತಗೊಂಡ್ರೆ ಮೇಜರ್ ಶಾಲೆಗಳು ಅಕಾಡೆಮಿಕ್ ಪಾರ್ಟ್ ಅನ್ನ ಇಂಪ್ರೂವ್ ಮಾಡುವಂತದ್ರಲ್ಲಿ ನಾವು ಸಕ್ಸಸ್ ಆಗ್ತೀವಿ ಅಂತ ನಮ್ಗೆ ವಿಶ್ವಾಸ ಇದೆ.